हाय फ्रेंड्स, मीडिया जगत्तिगे स्वागत। फ्रेंड्स, भारत मैप अथवा भूपट इवत्तु हेगिदे अंत निम्गेल्ल गोत्ते इदे। आद्रे स्वातंत्र सिगुवाग भारत ई तर इरले इल्ल। समयद जोतेगे भारत मैप हलवु सल बदलागिदे। ओंदोंदे राज्य मत्तु केंद्राडळित प्रदेशद उगमदोंदिगे ईगिन रूप पट्कोंडिदे। ಹಾಗಿದ್ರೆ 1947 ರಿಂದ ಇಲ್ಲಿಯವರೆಗೆ ಭಾರತದ ಮ್ಯಾಪ್ ಹೇಗೆಲ್ಲ ಬದಲಾಗ್ತಾ ಬಂತು ಅನ್ನೋ ಕುತೂಹಲ ಇದ್ರೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ। ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ। ಸ್ವಾತಂತ್ರ್ಯ ಸಿಗುವಾಗ ಭಾರತ ಹೇಗಿತ್ತು? ಫ್ರೆಂಡ್ಸ್, ಬ್ರಿಟಿಷರ ಆಳ್ವಿಕೆ ಟೈಮ್ ಅಲ್ಲಿ ಭಾರತ ಅನ್ನೋದು ಪ್ರಾಂತ್ಯಗಳು ಮತ್ತು ಪ್ರಿನ್ಸ್ಲಿ ಸ್ಟೇಟ್ಸ್ ಅಥವಾ ರಾಜಪ್ರಭುತ್ವದ ರಾಜ್ಯಗಳಿಂದ ಕೂಡಿತ್ತು। ಪ್ರಾಂತ್ಯಗಳು ನೇರವಾಗಿ ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟರೆ ಪ್ರಿನ್ಸ್ಲಿ ಸ್ಟೇಟ್ಗಳಲ್ಲಿ ಸ್ಥಳೀಯ ರಾಜರು ಆಡಳಿತ ನಡೆಸುತ್ತಿದ್ರು। ಇಂತಹ ರಾಜರು ಬ್ರಿಟಿಷರಿಗೆ ಅಧೀನರಾಗಿದ್ರು। ಹೀಗೆ ಬ್ರಿಟಿಷರ ಟೈಮಲ್ಲಿ ಸುಮಾರು 565 ಕ್ಕೂ ಹೆಚ್ಚು ರಾಜ ಸಂಸ್ಥಾನಗಳಿದ್ವು। ಇಂತಹ ರಾಜ ಸಂಸ್ಥಾನಗಳು ಸ್ವಾತಂತ್ರ್ಯ ಸಿಗೋ ಮುಂಚೆ ಮತ್ತು ಸ್ವಾತಂತ್ರ್ಯ ಸಿಕ್ಕ ನಂತರ ಒಂದೊಂದಾಗಿ ಭಾರತಕ್ಕೆ ಸೇರಿಕೊಂಡವು। 1950 ರಲ್ಲಿ ಭಾರತ ಹೇಗಿತ್ತು? ಫ್ರೆಂಡ್ಸ್, 1950 ರ ಜನವರಿ 26 ರಂದು ಭಾರತದ ಸಂವಿಧಾನ ಜಾರಿಗೆ ಬಂತು। ಸಂವಿಧಾನದಲ್ಲಿ ಭಾರತ ರಾಜ್ಯಗಳ ಒಕ್ಕೂಟ ಅಂತ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿತ್ತು। ಈ ಟೈಮ್ ಅಲ್ಲಿ ಭಾರತದಲ್ಲಿ 28 ರಾಜ್ಯಗಳಿದ್ವು। ಅವುಗಳನ್ನ ಎ ಬಿ ಸಿ ಮತ್ತು ಡಿ ರಾಜ್ಯಗಳು ಅಂತ ವಿಂಗಡಿಸಲಾಗಿತ್ತು। ಪಾರ್ಟ್ ಎ ನಲ್ಲಿ 9 ರಾಜ್ಯಗಳಿದ್ವು। ಯಾವುವು ಅಂದ್ರೆ ಮದ್ರಾಸ್, ಮಧ್ಯಪ್ರದೇಶ, ಒಡಿಶಾ, ಪಶ್ಚಿಮ ಬಂಗಾಳ, ಅಸ್ಸಾಂ, ಬಿಹಾರ, ಉತ್ತರ ಪ್ರದೇಶ, ಈಸ್ಟ್ ಪಂಜಾಬ್ ಮತ್ತು ಬಾಂಬೆ। ಪಾರ್ಟ್ ಬಿ ನಲ್ಲಿ 8 ರಾಜ್ಯಗಳಿದ್ವು। ತ್ರಾವಂಕೂರ್, ಕೊಚ್ಚಿನ್, ಮೈಸೂರು, ಹೈದರಾಬಾದ್, ಮಧ್ಯ ಭಾರತ್, ಸೌರಾಷ್ಟ್ರ, ರಾಜಸ್ಥಾನ, ಪಟಿಯಾಲ ಅಂಡ್ ಈಸ್ಟ್ ಪಂಜಾಬ್ ಸ್ಟೇಟ್ ಯೂನಿಯನ್ ಮತ್ತು ಜಮ್ಮು ಕಾಶ್ಮೀರ್। ಪಾರ್ಟ್ ಸಿ ನಲ್ಲಿ 10 ರಾಜ್ಯಗಳಿದ್ವು। ಕೂರ್ಗ್, ಭೋಪಾಲ್, ಕಚ್, ಅಜ್ಮೇರ್, ದೆಹಲಿ, ಬಿಲಾಸ್ಪುರ್, ಹಿಮಾಚಲ್ ಪ್ರದೇಶ್, ಮಣಿಪುರ್, ತ್ರಿಪುರ ಮತ್ತು ವಿಂಧ್ಯ ಪ್ರದೇಶ್। ಪಾರ್ಟ್ ಡಿ ನಲ್ಲಿ 1 ರಾಜ್ಯವಿತ್ತು, ಅದೇ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು। ಲಕ್ಷದ್ವೀಪ ಎಲ್ಲೋಯ್ತು ಅನ್ಕೋಬೇಡಿ, ಲಕ್ಷದ್ವೀಪ ಆಗ ಮದ್ರಾಸ್ ರಾಜ್ಯದ ಮಲಬಾರ್ ಡಿಸ್ಟ್ರಿಕ್ಟ್ ನಲ್ಲಿ ಸೇರ್ಕೊಂಡಿತ್ತು। 1953 ರಲ್ಲಿ ಜನಿಸಿತು ಆಂಧ್ರ ಸ್ಟೇಟ್, ಮೊದಲ ಭಾಷಾವಾರು ರಾಜ್ಯ ರಚನೆ। ಹೌದು ಫ್ರೆಂಡ್ಸ್, 1950 ಭಾರತವೇ ಫೈನಲ್ ಅಂದುಕೊಳ್ಳಲಾಗಿತ್ತು। ಆದ್ರೆ ತೆಲುಗು ಮಾತನಾಡೋರಿಗೆ ಪ್ರತ್ಯೇಕ ಆಂಧ್ರ ರಾಜ್ಯ ಬೇಕು ಅನ್ನೋ ಕೂಗು ಜೋರಾಯಿತು। ಒತ್ತಡಕ್ಕೆ ಮಣಿದ ಕೇಂದ್ರ ಸರ್ಕಾರ 1953 ಅಕ್ಟೋಬರ್ 1 ತಾರೀಕು ಆಂಧ್ರ ಸ್ಟೇಟ್ ಅನ್ನ ರಚನೆ ಮಾಡ್ತು। ಮದ್ರಾಸ್ ರಾಜ್ಯದ ಒಂದಷ್ಟು ಭಾಗ ಆಂಧ್ರ ಸ್ಟೇಟ್ ಆಯ್ತು। ಸ್ಕ್ರೀನ್ ಮೇಲಿದೆ ನೋಡಿ ಈ ತರ। ಈ ಮೂಲಕ ದೇಶದ ಮೊದಲ ಭಾಷಾವಾರು ರಾಜ್ಯ ಎನಿಸಿಕೊಳ್ತು ಆಂಧ್ರ ಸ್ಟೇಟ್। 1954 ಪಾಂಡಿಚೇರಿ ಭಾರತಕ್ಕೆ ಸೇರ್ಪಡೆ। 1954 ನವೆಂಬರ್ 1 ಫ್ರೆಂಚರ ಹಿಡಿತದಲ್ಲಿದ್ದ ಪಾಂಡಿಚೇರಿ, ಕಾರೈಕಲ್, ಯಾನಂ ಮತ್ತು ಮಾಹೆಗಳು ಭಾರತಕ್ಕೆ ಸೇರ್ಪಡೆಗೊಂಡವು। ಪಾಂಡಿಚೇರಿ ಕೇಂದ್ರಾಡಳಿತ ಪ್ರದೇಶದ ಭೂಭಾಗಗಳು ಒಂದೊಂದು ರಾಜ್ಯದಲ್ಲಿ ಯಾಕಿವೆ ಅನ್ನೋ ಪ್ರಶ್ನೆ ನಿಮಗೆ ಬರಬಹುದು। ಪಾಂಡಿಚೇರಿ ಮತ್ತು ಕಾರೈಕಲ್ ತಮಿಳುನಾಡಿನಲ್ಲಿದ್ರೆ ಮಾಹೆ ಕೇರಳದಲ್ಲಿದೆ, ಯಾನಂ ಆಂಧ್ರ ಪ್ರದೇಶದಲ್ಲಿದೆಯಲ್ಲ, ಯಾಕೆ ಹೀಗೆ ಅಂತ? ಅದಕ್ಕುತ್ತರ, ಇವು ಫ್ರೆಂಚರ ಹಿಡಿತದಲ್ಲಿದ್ದ ಪ್ರದೇಶಗಳು, ಹೀಗಾಗಿ 4 ಸೇರಿಸಿ ಪಾಂಡಿಚೇರಿ ಅಥವಾ ಪುದುಚೇರಿ ಕೇಂದ್ರಾಡಳಿತ ಪ್ರದೇಶ ಮಾಡಲಾಗಿದೆ। 1956 ಭಾಷಾವಾರು ರಾಜ್ಯಗಳ ರಚನೆ। ಭಾಷೆ ಆಧಾರದಲ್ಲಿ ಆಂಧ್ರ ಸ್ಟೇಟ್ ರಚನೆ ಮಾಡಿದ ಬೆನ್ನಲ್ಲೇ ಉಳಿದ ರಾಜ್ಯಗಳನ್ನ ಕೂಡ ಅದೇ ರೀತಿ ರಚಿಸಬೇಕು ಅನ್ನೋ ಕೂಗು ಜೋರಾಯಿತು। ಕೊನೆಗೆ 1956 ನವೆಂಬರ್ 1 ಭಾಷಾವಾರು ರಾಜ್ಯಗಳ ರಚನೆಯಾಯಿತು। ಈ ಹಿಂದೆ ಇದ್ದ ಪಾರ್ಟ್ ಎ ರಾಜ್ಯ, ಪಾರ್ಟ್ ಬಿ ರಾಜ್ಯ, ಪಾರ್ಟ್ ಸಿ ಮತ್ತು ಡಿ ರಾಜ್ಯ ಅನ್ನೋ ಪದವನ್ನ ಕೈಬಿಟ್ಟು ಬರೀ ಸ್ಟೇಟ್ಸ್ ಅಥವಾ ರಾಜ್ಯಗಳು ಅನ್ನೋ ಪದವನ್ನ ಉಳಿಸಿಕೊಳ್ಳಲಾಯಿತು। ಜೊತೆಗೆ ಕೇಂದ್ರಾಡಳಿತ ಪ್ರದೇಶ ಅನ್ನೋ ಪದವು ಜಾರಿಗೆ ಬಂತು। ಅದರಂತೆ 1956 ಒಟ್ಟು 14 ರಾಜ್ಯ ಮತ್ತು 6 ಕೇಂದ್ರಾಡಳಿತ ಪ್ರದೇಶ ರಚನೆಯಾದವು। ಇದೇ ಟೈಮ್ ಅಲ್ಲಿ ಚಿಕ್ಕದಿದ್ದ ಮೈಸೂರು ಇಷ್ಟು ದೊಡ್ಡದಾಗಿದ್ದು ಈಗಿನ ರೂಪ ಪಡೆದುಕೊಂಡಿದ್ದು। ಕೂರ್ಗ್ ಮೈಸೂರಿಗೆ ಸೇರ್ತು, ಜೊತೆಗೆ ಮದ್ರಾಸ್, ಹೈದರಾಬಾದ್ ಮತ್ತು ಬಾಂಬೆ ರಾಜ್ಯಗಳಲ್ಲಿ ಕನ್ನಡ ಭಾಷಿಗರು ಹೆಚ್ಚಿದ್ದ ಭಾಗಗಳು ಅಂದಿನ ಮೈಸೂರು ರಾಜ್ಯ ಅಥವಾ
ಕರ್ನಾಟಕಕ್ಕೆ ಸೇರಿಕೊಂಡವು. ಇದೇ ತರ ಉಳಿದ ರಾಜ್ಯಗಳು ಕೂಡ ಭಾಷೆ ಆಧಾರದಲ್ಲಿ ಪುನರಚನೆಗೊಂಡವು. ಇನ್ನು 1956ರಲ್ಲಿ 6 ಕೇಂದ್ರಾಡಳಿತ ಪ್ರದೇಶಗಳಿದ್ವು. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ದೆಹಲಿ, ಮಣಿಪುರ್, ತ್ರಿಪುರ, ಹಿಮಾಚಲ ಪ್ರದೇಶ ಮತ್ತು ಲಕ್ಕಾಡಿವ್, ಮಿನಿಕಾಯ್ ಆ್ಯಂಡ್ ಅಮಿಂಡಿವಿ ದ್ವೀಪಗಳು. ಇದ್ಯಾವುದಪ್ಪ ಲಕ್ಕಾಡಿವ್, ಮಿನಿಕಾಯ್ ಆ್ಯಂಡ್ ಅಮಿಂಡಿವಿ ಅನ್ಕೋಬೇಡಿ, ಇದು ಲಕ್ಷದ್ವೀಪದ ಆಗಿನ ಹೆಸರು. 1960ರಲ್ಲಿ ಗುಜರಾತ್ ರಾಜ್ಯದ ಉಗಮ. ಭಾಷಾವಾರು ರಾಜ್ಯಗಳ ರಚನೆಯಾದರೂ ಸಮಸ್ಯೆಗಳು ಸಂಪೂರ್ಣವಾಗಿ ಬಗೆಹರಿಲಿಲ್ಲ. ಪ್ರತ್ಯೇಕ ಗುಜರಾತ್ ರಾಜ್ಯಕ್ಕಾಗಿ ಪ್ರತಿಭಟನೆಗಳು ನಡೆದವು. ಇದರ ಪರಿಣಾಮ 1960ರ ಮೇ 1ರಂದು ಬಾಂಬೆ ರಾಜ್ಯದ ಒಂದಷ್ಟು ಪ್ರದೇಶಗಳನ್ನು ಪ್ರತ್ಯೇಕಿಸಿ ಗುಜರಾತ್ ರಾಜ್ಯ ರಚಿಸಲಾಯಿತು. ಇದರೊಂದಿಗೆ ಭಾರತದ 15ನೇ ರಾಜ್ಯವಾಯಿತು ಗುಜರಾತ್. ಇದೇ ಟೈಮಲ್ಲಿ ಬಾಂಬೆ ರಾಜ್ಯದ ಹೆಸರು ಮಹಾರಾಷ್ಟ್ರ ಅಂತ ಬದಲಾಯಿತು. 1961ರಲ್ಲಿ ಭಾರತಕ್ಕೆ ಗೋವಾ ಸೇರ್ಪಡೆ, ದಾದ್ರಾ ನಗರ್ ಹವೇಲಿ ಕೂಡ ಭಾರತಕ್ಕೆ. 1961ರಲ್ಲಿ ಪೋರ್ಚುಗೀಸರ ಹಿಡಿತದಲ್ಲಿದ್ದ ಗೋವಾ ಮತ್ತು ದಮಂದಿಯು ಮೇಲೆ ಸೇನಾ ಕಾರ್ಯಾಚರಣೆ ನಡೆಸಿದ ಭಾರತ ಸರ್ಕಾರ ಪೋರ್ಚುಗೀಸರ ಆಡಳಿತವನ್ನ ಅಂತ್ಯಗೊಳಿಸಿತು. ಅವುಗಳನ್ನ ಭಾರತಕ್ಕೆ ಸೇರಿಸಿಕೊಂಡು ಕೇಂದ್ರಾಡಳಿತ ಪ್ರದೇಶ ಮಾಡಲಾಯಿತು. ಇದರ ಜೊತೆಗೆ ಈ ಹಿಂದೆ ಪೋರ್ಚುಗೀಸರ ಆಡಳಿತವಿದ್ದ ದಾದ್ರಾ ಮತ್ತು ನಗರ್ ಹವೇಲಿಯನ್ನ ಕೂಡ 1961ರಲ್ಲಿ ಭಾರತಕ್ಕೆ ಸೇರಿಸಿಕೊಂಡು ಕೇಂದ್ರಾಡಳಿತ ಪ್ರದೇಶ ಮಾಡಲಾಯಿತು. 1963ರಲ್ಲಿ ನಾಗಾಲ್ಯಾಂಡ್ ರಾಜ್ಯದ ಉಗಮ. ಇನ್ನು ಈಶಾನ್ಯ ಭಾರತದ ವಿಚಾರಕ್ಕೆ ಬಂದ್ರೆ 1963ರಲ್ಲಿ ಅಸ್ಸಾಂ ರಾಜ್ಯದ ಒಂದಷ್ಟು ಭಾಗಗಳನ್ನು ಸೇರಿಸಿ ನಾಗಾಲ್ಯಾಂಡ್ ರಾಜ್ಯವನ್ನ ರಚಿಸಲಾಯಿತು. 16ನೇ ರಾಜ್ಯವಾಯಿತು ನಾಗಾಲ್ಯಾಂಡ್. 1966ರಲ್ಲಿ ಹರಿಯಾಣ ರಾಜ್ಯದ ರಚನೆ. ಪಂಜಾಬ್ನ ಒಂದಷ್ಟು ಭಾಗದಲ್ಲಿ ಭಾಷಾವಾರು ಪ್ರತ್ಯೇಕ ರಾಜ್ಯದ ಕೂಗು ಕೇಳಿ ಬರ್ತಿತ್ತು. ಇದರ ಬೆನ್ನಲ್ಲೇ 1966ರಲ್ಲಿ ಪಂಜಾಬ್ ರಾಜ್ಯವನ್ನ ವಿಭಜಿಸಲಾಯಿತು. ಹಿಂದಿ ಮತ್ತು ಹರಿಯಾಣ್ವಿ ಭಾಷೆ ಮಾತನಾಡುವ ಪ್ರದೇಶಗಳ ಹರಿಯಾಣ ರಾಜ್ಯ ಉಗಮವಾಯಿತು. 17ನೇ ರಾಜ್ಯವಾಯಿತು ಹರಿಯಾಣ. ಜೊತೆಗೆ ಪಂಜಾಬ್ನ ಒಂದಷ್ಟು ಭಾಗ ಕೇಂದ್ರಾಡಳಿತ ಪ್ರದೇಶವಾಗಿದ್ದ ಹಿಮಾಚಲ ಪ್ರದೇಶಕ್ಕೆ ಸೇರ್ತು. ಆದರೆ ಪಂಜಾಬ್ ರಾಜ್ಯದ ರಾಜಧಾನಿಯಾಗಿದ್ದ ಚಂಡೀಗಢ ಎರಡು ರಾಜ್ಯಗಳ ಗಡಿಯಲ್ಲಿ ಬಂದ್ಬಿಡ್ತು. ಈ ನಗರವನ್ನ ತಮ್ಮ ರಾಜ್ಯಕ್ಕೆ ಸೇರಿಸಿಕೊಳ್ಳಲು ಎರಡು ರಾಜ್ಯಗಳು ಜಿದ್ದಿಗೆ ಬಿದ್ವು. ಈ ಗೊಂದಲ ಬಗೆಹರಿಸಲು ಕೇಂದ್ರ ಸರ್ಕಾರ ಚಂಡೀಗಢವನ್ನ ಕೇಂದ್ರಾಡಳಿತ ಪ್ರದೇಶ ಮಾಡ್ತು. ಇದರ ಮೇಲೆ ಕೇಂದ್ರ ಸರ್ಕಾರದ ನಿಯಂತ್ರಣ ಬಂತು. ಇಂದಿಗೂ ಚಂಡೀಗಢ ಪಂಜಾಬ್ ಮತ್ತು ಹರಿಯಾಣ ಎರಡು ರಾಜ್ಯಗಳ ರಾಜಧಾನಿಯಾಗಿದೆ. 1971ರಲ್ಲಿ ರಾಜ್ಯವಾಯಿತು ಹಿಮಾಚಲ್ ಪ್ರದೇಶ್. ಹೌದು ಫ್ರೆಂಡ್ಸ್, 1956ರಿಂದ ಕೇಂದ್ರಾಡಳಿತ ಪ್ರದೇಶವಾಗಿದ್ದ ಹಿಮಾಚಲ್ ಪ್ರದೇಶ್ಗೆ 1971ರಲ್ಲಿ ರಾಜ್ಯದ ಮಾನ್ಯತೆ ನೀಡಲಾಯಿತು. ಇದರೊಂದಿಗೆ ಭಾರತದ 18ನೇ ರಾಜ್ಯವಾಯಿತು ಹಿಮಾಚಲ್ ಪ್ರದೇಶ್. 1972ರಲ್ಲಿ ಮತ್ತೆ ಮೂರು ರಾಜ್ಯಗಳ ರಚನೆ, ಎರಡು ಕೇಂದ್ರಾಡಳಿತ ಪ್ರದೇಶಗಳ ಜನನ. 60-70ರ ದಶಕದಲ್ಲಿ ಈಶಾನ್ಯ ಭಾರತದಲ್ಲಿ ಪ್ರತ್ಯೇಕತೆಯ ಕೂಗು ಜೋರಾಗಿತ್ತು. ಇದನ್ನ ಮನಗಂಡ ಕೇಂದ್ರ ಸರ್ಕಾರ ಅವುಗಳ ಮೇಲೆ ನಿಯಂತ್ರಣ ಬಿಗಿಗೊಳಿಸಲು ಈಶಾನ್ಯ ಭಾರತಕ್ಕೆ ಮೇಜರ್ ಸರ್ಜರಿ ಮಾಡಿತು. 1972ರಲ್ಲಿ ಅಸ್ಸಾಂ ರಾಜ್ಯವನ್ನು ವಿಭಜಿಸಿ ಮೇಘಾಲಯ, ಮಣಿಪುರ್ ಮತ್ತು ತ್ರಿಪುರ ಅನ್ನೋ ಮೂರು ಹೊಸ ರಾಜ್ಯಗಳನ್ನು ರಚಿಸಿತು. ಜೊತೆಗೆ ಅಸ್ಸಾಂನ ಕೆಲವೊಂದು ಪ್ರದೇಶಗಳನ್ನು ಪ್ರತ್ಯೇಕಿಸಿ ಮಿಜೋರಾಂ ಮತ್ತು ಅರುಣಾಚಲ್ ಪ್ರದೇಶ್ ಅನ್ನೋ ಎರಡು ಕೇಂದ್ರಾಡಳಿತ ಪ್ರದೇಶಗಳನ್ನು ಹುಟ್ಟುಹಾಕ್ತು. 1975 ಭಾರತಕ್ಕೆ ಸೇರಿದ ಸಿಕ್ಕಿಂ. ಬ್ರಿಟಿಷರ ಆಳ್ವಿಕೆ ಟೈಮಲ್ಲಿ ಸಿಕ್ಕಿಂ ಅನ್ನೋದು ಬ್ರಿಟಿಷ್ ಪ್ರೊಟೆಕ್ಟರೇಟ್ ಅಥವಾ ಬ್ರಿಟಿಷರಿಂದ ರಕ್ಷಿಸಲ್ಪಟ್ಟ ಪ್ರದೇಶವಾಗಿತ್ತು. ಅಂದ್ರೆ ಸಿಕ್ಕಿಂ ಮೇಲೆ ಯಾರಾದರೂ ದಾಳಿ ಮಾಡಿದ್ರೆ ಬ್ರಿಟಿಷರು ಸಿಕ್ಕಿಂ ಪರವಾಗಿ ಯುದ್ಧ ಮಾಡ್ತಿದ್ರು ಅಂತರ್ಥ. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ಸ್ವಲ್ಪ ವರ್ಷಗಳ ಬಳಿಕ ಸಿಕ್ಕಿಂ ಭಾರತದ ಪ್ರೊಟೆಕ್ಟರೇಟ್ ಆಯಿತು. ಅಂದ್ರೆ ಅದರ ರಕ್ಷಣೆ, ವಿದೇಶಾಂಗ ವ್ಯವಹಾರ ಮುಂತಾದವುಗಳ ಜವಾಬ್ದಾರಿ ಭಾರತ ನೋಡ್ಕೊಳ್ತಿತ್ತು. ಸ್ವತಂತ್ರ ದೇಶದ ರೀತಿ ಇದ್ದ ಸಿಕ್ಕಿಂನ ಆಡಳಿತವನ್ನ ಅಲ್ಲಿನ ಸರ್ಕಾರವೇ ನೋಡಿಕೊಳ್ತಿತ್ತು. ಕೊನೆಗೆ ಸಿಕ್ಕಿಂ ಅನ್ನ ಭಾರತಕ್ಕೆ ಸೇರಿಸಬೇಕು ಅನ್ನೋ ಕೂಗು ಅಲ್ಲಿ ಜೋರಾಯಿತು. ಇದರ ಬೆನ್ನಲ್ಲೇ 1975ರಲ್ಲಿ ಸಿಕ್ಕಿಂ ಪ್ರಧಾನಿ ಇದನ್ನ ಭಾರತಕ್ಕೆ ಸೇರಿಸೋದಾಗಿ ಘೋಷಿಸಿದ್ರು. ಅದರಂತೆ ಭಾರತದ 22ನೇ ರಾಜ್ಯವಾಯಿತು ಸಿಕ್ಕಿಂ. 1987ರಲ್ಲಿ ಮತ್ತೆ ಮೂರು ರಾಜ್ಯಗಳ ಉಗಮ. ಹೌದು ಫ್ರೆಂಡ್ಸ್, 1987ರಲ್ಲಿ
ಕೇಂದ್ರಾಡಳಿತ ಪ್ರದೇಶಗಳಾಗಿದ್ದ ಅರುಣಾಚಲ ಪ್ರದೇಶ ಮತ್ತು ಮಿಜೋರಾಂಗೆ ರಾಜ್ಯಗಳ ಮಾನ್ಯತೆ ನೀಡಲಾಯಿತು. ಇವೆರಡೂ ರಾಜ್ಯಗಳಾದವು. ಅದೇ ವರ್ಷ ಗೋವಾ ದಮಂದಿಯು ಅಂತಿದ್ದ ಕೇಂದ್ರಾಡಳಿತ ಪ್ರದೇಶವನ್ನು ಪ್ರತ್ಯೇಕಿಸಲಾಯಿತು. ಗೋವಾಗೆ ರಾಜ್ಯದ ಮಾನ್ಯತೆ ನೀಡಲಾಯಿತು. ದಮಂದಿಯು ಮಾತ್ರ ಕೇಂದ್ರಾಡಳಿತ ಪ್ರದೇಶವಾಗಿ ಉಳಿತು. 2000ನೇ ಇಸವಿ ಮತ್ತೆ ಮೂರು ರಾಜ್ಯಗಳ ಜನನ. 2000ನೇ ಇಸವಿಯಲ್ಲಿ ಛತ್ತೀಸ್ಗಢ, ಜಾರ್ಖಂಡ್ ಮತ್ತು ಉತ್ತರಾಂಚಲ್ ಅನ್ನೋ ಮೂರು ರಾಜ್ಯಗಳ ರಚನೆಯಾಯಿತು. ಮಧ್ಯಪ್ರದೇಶದ ಒಂದಷ್ಟು ಪ್ರದೇಶಗಳನ್ನು ಸೇರಿಸಿ ಛತ್ತೀಸ್ಗಢ ಮಾಡಲಾಯಿತು. ಬಿಹಾರದ ಒಂದಷ್ಟು ಭಾಗಗಳು ಜಾರ್ಖಂಡ್ ರಾಜ್ಯವಾಯಿತು. ಉತ್ತರ ಪ್ರದೇಶದ ಕೆಲವೊಂದು ಪ್ರದೇಶ ಸೇರಿ ಉತ್ತರಾಂಚಲ್ ಆಯಿತು. ಈಗಿನ ಉತ್ತರಾಖಂಡೆ ಅಂದಿನ ಉತ್ತರಾಂಚಲ್. 2014ರಲ್ಲಿ ಹುಟ್ಟಿಕೊಳ್ತು ತೆಲಂಗಾಣ. ಇನ್ನು 2014ರಲ್ಲಿ ಅಂದಿನ ಕಾಂಗ್ರೆಸ್ ಸರ್ಕಾರ ಆಂಧ್ರಪ್ರದೇಶದ ವಾಯುವ್ಯ ಭಾಗದ ಕೆಲವೊಂದು ಪ್ರದೇಶಗಳನ್ನು ಬೇರ್ಪಡಿಸಿ ತೆಲಂಗಾಣ ಅನ್ನೋ ಹೊಸ ರಾಜ್ಯ ರಚಿಸಿತು. 2019 ಜಮ್ಮು ಕಾಶ್ಮೀರ ರಾಜ್ಯದ ವಿಭಜನೆ. 2019ರಲ್ಲಿ ಕೇಂದ್ರದ ಬಿಜೆಪಿ ಸರ್ಕಾರ ಜಮ್ಮು ಕಾಶ್ಮೀರ ರಾಜ್ಯವನ್ನು ವಿಭಜಿಸಿ ಎರಡು ಕೇಂದ್ರಾಡಳಿತ ಪ್ರದೇಶ ಮಾಡ್ತು. ಒಂದು ಜಮ್ಮು ಕಾಶ್ಮೀರ, ಇನ್ನೊಂದು ಲಡಾಕ್. ಉಗ್ರರ ಉಪಟಳ ಮತ್ತು ಪ್ರತ್ಯೇಕತಾವಾದಿಗಳ ಕಿರಿಕಿರಿಯನ್ನ ಕಮ್ಮಿ ಮಾಡೋ ಉದ್ದೇಶ ಇದರ ಹಿಂದಿತ್ತು. 2020 ಒಂದೇ ಆಯ್ತು ಎರಡು ಕೇಂದ್ರಾಡಳಿತ ಪ್ರದೇಶ. ಭೌಗೋಳಿಕವಾಗಿ ಹತ್ತಿರವಿದ್ರೂ ಬೇರೆ ಬೇರೆ ಕೇಂದ್ರಾಡಳಿತ ಪ್ರದೇಶವಾಗಿದ್ದ ದಮನ್ ದಿಯು ಮತ್ತು ದಾದ್ರಾ ನಗರ್ ಹವೇಲಿಯನ್ನ ಕೇಂದ್ರ ಸರ್ಕಾರ ಒಂದೇ ಕೇಂದ್ರಾಡಳಿತ ಪ್ರದೇಶ ಮಾಡ್ತು. ಎಲ್ಲವೂ ಸೇರಿ ದಾದ್ರಾ ಆ್ಯಂಡ್ ನಗರ್ ಹವೇಲಿ ಆ್ಯಂಡ್ ದಮನ್ ದಿಯು ಅನ್ನೋ ಯೂನಿಯನ್ ಟೆರಿಟರಿ ಆಯಿತು. ಸೊ ಫ್ರೆಂಡ್ಸ್, ಇದಿಷ್ಟು ಭಾರತದ ಭೂಪಟ ವರ್ಷ ಕಳೆದಂತೆ ಹೇಗೆಲ್ಲ ಬದಲಾಯಿತು, ಒಂದೊಂದೇ ರಾಜ್ಯಗಳು ಹೇಗೆ ಹುಟ್ಟಿಕೊಂಡ್ವು, ಕೇಂದ್ರಾಡಳಿತ ಪ್ರದೇಶಗಳ ರಚನೆ ಹೇಗೆ ಆಯಿತು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.